ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಸಿನಿಮಾ ಯಾವುದಪ್ಪ ಅಂದರೆ ಬ್ರೂಸ್ ಲೀ. ನಿಮಗೆಲ್ಲ ಗೊತ್ತೇ ಇದೆ, ಬ್ರೂಸ್ ಲೀ ಒಂದು ತಮಿಳ್ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ನಮ್ಮ ಜಿ ಪ್ರಕಾಶ್ ಕುಮಾರ್ ಹೀರೋ, ಅದೇ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರಲ್ಲ, ಸೊ ಅವರು ಹೀರೋ ಆಗಿದ್ದಾರೆ. ಆಮೇಲೆ ಕೃತಿಕರ್ ಬಂದ, ಕನ್ನಡದ ಕೃತಿಕರ್ ಬಂದಿದ್ದಾರಲ್ಲ, ಸೊ ಅವ್ರಿಗೂ ಏನಾಗಿದೆ, ನಾನು ಈ ಸಿನಿಮಾ ಏನಕ್ಕಪ್ಪ ನೋಡೋದು ಅಂದರೆ ಕೃತಿಕರ್ ಬಂದ ನನಗೆ ಫೇವ್ರೆಟ್ ಹೀರೋಯಿನು, ಸೊ ಅದಕ್ಕೋಸ್ಕರ ಈ ಸಿನಿಮಾ ನೋಡೋಣ ಅಂತ ಹೋದೆ. ಸೊ ಈ ಸಿನಿಮಾ ಸ್ಟೋರಿ ಹೇಗಿದೆ ಅಂತ ನಿಮ್ಮೆಲ್ಲ ಹೇಳ್ತೀನಿ. ಸ್ಟೋರಿ ಏನಪ್ಪ ಅಂದರೆ, ಒಬ್ಬ ಹೀರೋ ಇರ್ತಾನೆ, ಒಬ್ಬ ಹೀರೋಯಿನ್ ಇರ್ತಾಳೆ, ಹೀರೋಗೆ ಒಬ್ಬ ಫ್ರೆಂಡ್ ಇರ್ತಾನೆ, ಹೀರೋಯಿನ್ಗೆ ಒಬ್ಬಳು ಫ್ರೆಂಡ್ ಇರ್ತಾಳೆ. ಸೊ ಇವರಿಬ್ರು ಅವರಿಬ್ರು ಲವ್ ಮಾಡ್ತಾ ಇರ್ತಾರೆ. ಸೊ ಹೀಗೆ ಲವ್ ಮಾಡ್ಕೊಂಡು ಮಾಡ್ತಾ ಇರುವಾಗ ಒಂದು ದಿವಸ ಏನಪ್ಪ ಆಗುತ್ತೆ ಅಂದರೆ, ಒಂದು ಎಕ್ಸಿಬಿಷನ್ ಗೊತ್ತಲ್ಲ ನಿಮ್ಗೆಲ್ಲರಿಗೂ, ಅದೇ ಎಕ್ಸಿಬಿಷನ್ ತರ ಚಿಕ್ಕಮಕ್ಕ ಕನ್ನಡದಲ್ಲಿ ಇರ್ತಾರೆ. ಸೊ ಅಲ್ಲಿಗೆ ಇವರು 4 ಜನ ಹೋಗ್ತಾರೆ. 4 ಜನ ಹೋದಾಗ ಒಂದು ಆಟ ಇರುತ್ತೆ, ಆಟ ಏನಪ್ಪ ಅಂದರೆ ರಿಂಗ್ ಎಸೆದು, ರಿಂಗ್ ಎಸ್ಬಿಟ್ಟು ಯಾವ್ದು ಪ್ರೈಸ್ ಬರುತ್ತಾ ಅದನ್ನ ಕೊಡ್ತಾರಲ್ಲ ಪ್ರೈಸು, ಆ ಥರ ಒಂದು ಆಟದನ್ನು ಹೀರೋ ಮತ್ತು ಹೀರೋಯಿನ್ ಮತ್ತು ಆ ಫ್ರೆಂಡ್ಸ್ಗಳು ಆಟನ ಆಡ್ತಾರೆ. ಸೊ ಆಟ ಆಡಿದಾಗ ಇವರಿಗೆ ಒಂದು ಗಿಫ್ಟ್ ಬರುತ್ತೆ, ಆ ಗಿಫ್ಟ್ ಏನಪ್ಪ ಅಂದರೆ ಕ್ಯಾಮ್ರಾ. ಕ್ಯಾಮ್ರಾ ಗಿಫ್ಟ್ ಬಂದಿದೆ ಅಂತ ಇವ್ರು ಏನು ಮಾಡ್ತಾರೆ, ಸಿಸಿ ಕಿಟ್ ಕಡೆಲ್ಲ ಫೋಟೋ ತೊಗೊಂಡು ಆಡ್ತಾ ಇರ್ತಾರೆ. ಈ ಫೋಟೋ ತೊಗೊಂಡು ಆಡ್ತಿರುವಾಗ ಒಂದು ಸರಿ ಏನು ಮಾಡ್ತಾನೆ, ಹೀರೋ ಫೋಟೋ ತೊಗೊಂಡ್ಬಿಡ್ತಾನೆ. ಯಾರು ಫೋಟೋ ತೆಗಿತಾನಪ್ಪ ಅಂದರೆ, ಬೇರೆ ಅದು ಆ ಸ್ಟೇಟ್ದು ಮಿನಿಸ್ಟರ್ ಇರ್ತಾನೆ. ಸೊ ಮಿನಿಸ್ಟರ್ನ ಯಾರೋ ಬರೋಡಿ ವಿಲನ್, ಈ ಫಿಲಮ್ ವಿಲನ್ ಇರ್ತಾರೆ, ಅವನು ಕೊಲೆ ಮಾಡ್ತಾ ಇರ್ತಾನೆ, ಅದ್ರ ಫೋಟೋ ತೆಗೆದ್ಬಿಡ್ತಾನೆ ಹೀರೋ. ತೆಗೆದ್ಬಿಟ್ಟು ಫೋಟೋನ, ಈ ಫೋಟೋನ ಏನೇನೋ ಮಾಡಿ ನಾವು ಹೇಳಬೇಕು ಕೊಲೆ ಆಗಿರುತ್ತಲ್ವ, ಸೊ ಅದನ್ನು ಯಾರಿಗೆಲ್ಲರೂ ಜನಗಳಿಗೆಲ್ಲ ಹೇಳಬೇಕು ಅಂತ ಹೋಗ್ತಾನೆ. ಕಮಿಷನ್ ಹತ್ರ ಕೂಡ ಬರ್ತಾನೆ, ಕಮಿಷನ್ ಕೂಡ ವಿಲನ್ ಫ್ರೆಂಡ್ ಆಗಿರ್ತಾನೆ. ಆ ಮೀಡಿಯಾದವ್ರು ಬರ್ತಾರೆ, ಮೀಡಿಯಾದವರು ವಿಲನ್ ಫ್ರೆಂಡ್ ಆಗಿರ್ತಾನೆ. ಸೊ ಏನಪ್ಪ ಮಾಡೋದು ಅಂತ ಇವರು 4 ಜನ ಆ ಫೋಟೋನ ಇಟ್ಕೊಂಡು ಹಂಗೆ ಓಡಾಡ್ತಾ ಇರ್ತಾರೆ. ಸೊ ಮುಂದೆ ಏನಾಗುತ್ತೆ ಕತೆ, ಈ ಫೋಟೋಗಳಲ್ಲಿ ಇರೋದು ಮಿನಿಸ್ಟರ್ ಕೊಲೆ ಮಾಡಿದ್ರಿಂದ ಇವರೆಲ್ಲ ಮೀಡಿಯಾಗೆ ಹೇಳ್ತಾರಾ ಇಲ್ವಾ ಅನ್ನೋದನ್ನ ನೀವು ಥಿಯೇಟರ್ಲ್ಲಿ ಹೋಗಿ ನೋಡಬೇಕು ಬಿಡಿ. ಆಮೇಲೆ ಈ ಪರ್ಫಾರ್ಮೆನ್ಸ್ಗಳು ಇರೋ ಪರ್ಫಾರ್ಮೆನ್ಸು ಜೀವ್ ಪ್ರಕಾಶ್ ಕುಮಾರ್ದು ಮುಂಚೆ ಮಾಡಿದ ಸಿನಿಮಾಗಳು ಚೆನ್ನಾಗಿತ್ತು, ಬಟ್ ಈ ಸಿನಿಮಾದಲ್ಲಿ ಅಪ್ಪ ಬಿಡಿ. ಆಮೇಲೆ ಹೀರೋಯಿನ್ ಕೃತಿಕರ್ ಬಂದ, ಕೃತಿಕರ್ ಬಂದ ನನ್ನ ಫೇವ್ರೇಟ್ ಆ್ಯಕ್ಟರ್ ಅಲ್ವಾ. ಸೊ ಆದರೂ ಪರವಾಗಿಲ್ಲ, ಕೃತಿಕರ್ ಬಂದವ್ರದ್ದು ಈ ಫಿಲಮಲ್ಲಿ ಅಷ್ಟೊಂದೇನು ಆ್ಯಕ್ಟಿಂಗ್ ಇಲ್ಲ ಅಂತ ಹೇಳ್ಬೋದು. ಪಾಪ ಅವ್ರೇನು ಮಾಡ್ತಾರೆ, ಕನ್ನಡದಲ್ಲಿ ಅವ್ರಿಗೆ ಒಳ್ಳೆ ವ್ಯಾಲ್ಯೂ ಇತ್ತು, ಕನ್ನಡದ ಬಿಟ್ಟು ಅವ್ರಿಗೆ ಬೇರೆ ಭಾಷೆಗೆಲ್ಲ ಹೋಗಿದ್ದಾರೆ. ಸೊ ಅಲ್ಲಿ ಮಾಮೂಲಿ ಹೀರೋಯಿನ್ ಯಾವ ಥರ ನೋಡ್ತಾರೋ ಆ ಥರ ನೋಡ್ತೀವಿ ನೋಡಿದಾರೆ ಅಷ್ಟೇ. ಅವ್ರಿಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ಗೆ ಅಷ್ಟೊಂದು ಇದು ಕೊಟ್ಟಿಲ್ಲ. ಇದಾದಮೇಲೆ ನೆಕ್ಸ್ಟು ಮ್ಯೂಸಿಕ್ಕು, ಹಾಡುಗಳು ಅಪ್ಪ ಯಾಕೆ ಹೇಳ್ತೀರಾ ಫ್ರೆಂಡ್ಸ್, ನಾನು ಯಾಕಾದ್ರೂ ಓದ್ನ ಅಂತ ಅನ್ಸ್ಬಿಡ್ತು. ಒಂದು ಹಾಡುಗಳು ಕೂಡ ಚೆನ್ನಾಗಿಲ್ಲ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಒಳ್ಳೆ ಚಿಕ್ಕ ಮಕ್ಕಳು ಈ ಇದ್ರಲ್ಲಿ ಹಾಕ್ತಾರಲ್ಲ ಆ ಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೊಡೆದಿದ್ದಾರೆ. ಆ ಹೀರೋನೇ ಮ್ಯೂಸಿಕಲ್ ಡೈರೆಕ್ಟರು, ಹೀರೋ ಜಿ ಪ್ರಕಾಶ್ ಅವರೇ ಮ್ಯೂಸಿಕ್ ಡೈರೆಕ್ಟರು. ಸೊ ಇದಾದಮೇಲೆ ನೆಕ್ಸ್ಟ್ ಆ್ಯಕ್ಷನ್. ಆ್ಯಕ್ಷನೇ ಇಲ್ಲ, ಬ್ರೂಸ್ ಅಂತ ಹೆಸರಿಟ್ಟಿದ್ರೆ ನಾನೆಲ್ಲ ಒಂದು 4-5 ಫೈಟ್ ಬ್ರೂಸ್ ಥರ ಫೈಟ್ ಆಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಅದು ಯಾವುದೂ ಇಲ್ಲ. ಆಮೇಲೆ ನೆಕ್ಸ್ಟ್ ಕಾಮಿಡಿ, ಕಾಮಿಡಿ ಕಾಮಿಡಿ ಅಂತ ಅಲ್ಲಿ ಮಾಡ್ತಾರಪ್ಪ, ಆದರೆ ನಮಗಂತೂ ನಮಗೂ ಬಂದಿಲ್ಲ ಫಿಲಮ್ ಪೂರ್ತಿ. ಸೊ ಇಷ್ಟ ಆಯ್ತಲ್ವಾ. ಇದಾದಮೇಲೆ ನೆಕ್ಸ್ಟ್ ಈ ಸಿನಿಮಾನ ನಾನು ಒಂದು ಮಾತ್ರ ಹೇಳ್ಬೇಕಂದ್ರೆ, ಈ ಸಿನಿಮಾ ಯಾಕೆ ತೆಗೋದೋ ಗೊತ್ತಿಲ್ಲ, ಪ್ರೊಡ್ಯೂಸರ್ ಅಂತೂ ಮಾರ್ಕೊಂಡ್ಬಿಡ್ತಾನೆ ಸಿನಿಮಾನ. ಡಿಸ್ಟ್ರಿಬ್ಯೂಟರ್ ತಗೊಂಡಿರೋ ಡಿಸ್ಟ್ರಿಬ್ಯೂಟರ್ ಕತೆ 3 ಗೋವಿಂದ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಸಿನಿಮಾದಲ್ಲಿ ಏನಂದರೆ ಏನೂ ಇಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ನಿಮಗೆ ಬೋರು, ನನಗಂತೂ ತಲೆನೋವು ಬಂದು ಸಾಕಾಗೋಯ್ತು, ಯಾಕಪ್ಪ ಈ ಫಿಲಮ್ ಬಂದೆ ಅಂತ ಅನಿಸ್ಬಿಡ್ತು. ಸೊ ಏನಪ್ಪ ಇವ್ರಿಗೆಲ್ಲ ದುಡ್ಡಿದ್ರೆ ಅದ್ರ ಬದಲು ಯಾರಿಗಾದ್ರು ಅನಾಥಾಶ್ರಮ ದಾನ ಮಾಡಿದ್ರೆ, ಇಲ್ಲ ಬಡವ್ರ ಮಕ್ಳಿಗೆ ಹಂಚಿದ್ರೆ ಪರವಾಗಿಲ್ಲ, ಈ ಥರ ಸಿನಿಮಾಗಳನ್ನ ತೆಗೆದುಬಿಟ್ಟು ಜನಗಳು ನೋಡೋ ಸಿನಿಮಾ ಥಿಯೇಟರ್ ಬರೋದನ್ನೇ ಬಿಟ್ಬಿಡ್ತಾರೆ ಇಂಥ 4 ಸಿನಿಮಾ ತೆಗೆದುಬಿಟ್ರೆ ಇವರು. ಸೊ ನಾನಂತೂ ಕೃತಿಕರ್ ಬಂದಿದ್ದಾರೆ ಅಂತ ಹೋಗಿ ನೋಡಿದೆ, ಬಟ್ ಹಂಗೂ ನನಗೂ ಕೂಡ ತುಂಬ ತುಂಬ ಈ ಸಿನಿಮಾ ನೋಡಿ ಬೋರಾಯಿತು, ತಲೆನೋವು ಬಂತು, ಸಾಕಾಗೋಯ್ತು ನನಗೂ. ತಿಂಗ್ ಮುಂದೆ ಯಾವ ಸಿನಿಮಾಗೆ ಹೋಗ್ಲೇಬೇಡಪ್ಪ ಅಂತ ಯಾರು ಕೇಳ್ಕೊಂಡು ನಾನು ಜನ ಹೋಗ್ಬೇಕು ಅಂತ ಅನಿಸ್ಬಿಡ್ತು. ಈ ಸಿನಿಮಾಗೆ ನಾನು ನೀವು ನನ್ನ ನೋಡ್ಬೇಕಾ ಬಡವ ಅಂತ ಹೇಳಿದ್ರೆ ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ನೋಡ್ತೀರಾ ಅಂತ ಕೇಳಿದ ಅಂತ ನನಗೆ ಗೊತ್ತು, ನಿಮಗೆ ಅರ್ಥ ಆಗಿರುತ್ತೆ ಈ ಸಿನಿಮಾ ನೋಡ್ಬೇಕಾ ಬಡವ ಅಂತ. ಸೊ ಈ ಸಿನಿಮಾಗೆ ನಾನು ಕೊಡ್ತಾರೆ ಮಾರ್ಕ್ಸು 5, ಒಂದು ನೆನ್ನೆ ಹಿಡ್ಕೊಂಡಿರೋ ತಲೆಯಿಂದ ಬಿಟ್ಟಿಲ್ಲ. ಸೊ ಇನ್ನೊಂದು 2 ಬಾಟ್ಲು ಅಮೌಂಟ್ ಅದನ್ನು ಖಾಲಿ ಮಾಡಬೇಕು. ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಕೊಡಿದ್ರಿ, ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಕೊಡಿದ್ರಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಾಯ್ ಫ್ರೆಂಡ್ಸ್.